ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದು ಹೊಸ ಕುಚ್ಚು ಡಿಸೈನು ವಿಡಿಯೋ ಬಂದು ಈ ಥರ ಬೀರು ಉಪಯೋಗಿಸ್ಕೊಂಡು ಹಾಕೋಣ ಅಂತ. ಸೀರೆನಲ್ಲಿ ಬಂದು ಪಿಂಕ್ ಕಲರು ಮತ್ತು ಗ್ರೇ ಕಲರ್ ಇದೆ. ಅದಕ್ಕೋಸ್ಕರ ನಾನು ಈ ಥರ ರೌಂಡ್ ಬೀಡ್ನ ಡಿಸೈನ್ನ ಉಪಯೋಗಿಸ್ಕೊಂಡಿದ್ದೀನಿ. ಇದು ಅವರೇ ಡಿಸೈನ್ ಸೆಲೆಕ್ಟ್ ಸಜೆಸ್ಟ್ ಮಾಡಿರೋ ಡಿಸೈನು ನೋಡಿ. ಈ ಥರ ಕಾಂಬಿನೇಷನ್ ಸೀರೆ ಇದೆ. ಬ್ರೈಟ್ ಪಿಂಕ್, ಬೇಬಿ ಪಿಂಕ್ ಇರುತ್ತಲ್ಲ ಆ ಥರ ಬೇಬಿ ಪಿಂಕ್ ಇದೆ. ಈ ಥರ ಸೀರೆ ಕಾಂಬಿನೇಷನ್ ಇದೆ. ಇದಕ್ಕೆ ನಾನು ಪಲ್ಲುನಲ್ಲಿ ಗ್ರೇ ಕಲರು ಇರೋದ್ರಿಂದ ಪಲ್ಲುನಲ್ಲಿ ಪಿಂಕಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಪಿಂಕ್ನ ನಾನು ಆರಳೆ ದಾರ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಸೂಜಿ ತೊಗೊಂಡಿದ್ದೀನಿ. ಕ್ರೋಷಾ ಡಿಸೈನ್ ಮಾಡೋಕ್ಕೆ ಯಾವ ಸೂಜಿ ಉಪಯೋಗಿಸ್ತೀವೋ 0.75 mm ಅದು ಸೂಜಿ ತೊಗೊಂಡಿದ್ದೀನಿ. ಈ ಥರ ಪಿಂಕ್ ದಾರ ತೊಗೊಂಡು ಆರಳೆ ದಾರ ಮಾಡಿಕೊಂಡು ಹಳೆ ಡಿಸೈನ ನಾನು ಇಷ್ಟು ದೂರ ಎಣಿತಿದ್ದೀನಿ. ಮಧ್ಯೆ ಮಧ್ಯೆ ಬೀಡ್ ಹಾಕಿದ್ದೀನಿ. 4 ಕಂಬ 4 ಚೈನು 4 ಕಂಬ 4 ಚೈನು. ಚೈನ್ ಹಾಕ್ತಾ ಇರೋ ಜಾಗದಲ್ಲಿ ಬೀಡು 4 ಕಂಬ 1 ಬೀಡು 4 ಕಂಬ 1 ಬೀಡು. ನಿಮಗೆ ಕುಚ್ಚು ಕಟ್ಟೋಕ್ಕೆ ಎಲ್ಲಿ ಜಾಗ ಬೇಕೋ ಅಲ್ಲಿ ಒಂದೊಂದು 4 ಚೈನ್ ಹಾಕ್ಕೊಳ್ಳೋದು ಆ ಥರ ಮಾಡ್ಕೊಂಡಿರೋದು. ಯಾರ್ಯಾರು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿದ್ದೀರೋ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಸ್ಯಾರಿನ ನಾನು ಇಷ್ಟು ಉದ್ದ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ದಾರನ ಮೇಲೆ ಎತ್ಬಿಟ್ಟು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ತುಂಬ ಸತಿ ನಾನು ಹೇಳ್ಕೊಟ್ಟಿರೋ ಡಿಸೈನ್ ಇದು. ಸ್ಯಾಂಪಲ್ ವಿಡಿಯೋದಲ್ಲಿ, ಸ್ಯಾಂಪಲ್ ಪೀಸಿಗೆ ಹಾಕ್ಕೊಂಡಿರೋ ವಿಡಿಯೋದಲ್ಲಿ ಅದೇ ಥರ ಡಿಸೈನು. ಪಲ್ಲುನಲ್ಲಿ ಇದಿರೋದ್ರಿಂದ ಗ್ರೇ ಕಲರಿಂದ ಪಿಂಕ್ ದಾರದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೀರೆನಲ್ಲಿ 3 ಕಲರ್ ಇದೆ, ಸಿಲ್ವರು, ಬೇಬಿ ಪಿಂಕು ಮತ್ತು ಲೈಟ್ ಗ್ರೇ ಮೇರು ಥರದ್ದು. ಹಂಗಾಗಿ ಪಿಂಕಿಂದ ನಾನು ಕ್ರೋಷಾ ಡಿಸೈನ್ ಎಣ್ಣೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಡೈರೆಕ್ಟು ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಷೆ ಮಾಡಿ ಲಾಕ್ ಮಾಡಿ, ಆವಾಗ ಡಿಸೈನು ಒಂದೇ ಹೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಒಂದ್ರ ಪಕ್ಕ ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲೇ 4 ಕಂಬನ ಎಣ್ದಿರೋದಿದು. 4 ಕಂಬ ಎಣ್ದು ಮತ್ತು ಇನ್ನೊಂದು ಬೀಡ್ ಹಾಕೋದು. 2 ಬೀಡ್ ಆದಮೇಲೆ ಒಂದು ಕುಚ್ಚು ಬರೋ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 4 ಕಂಬ ಹಾಕೋಬೇಕು, ಆಮೇಲೆ ಬೀಡ್ ಆ್ಯಡ್ ಮಾಡ್ಕೋಬೇಕು, ಆಮೇಲೆ ಕುಚ್ಚು ಕಟ್ಟೋಕ್ಕೆ ಇನ್ನೊಂದು 4 ಕಂಬ ಆದಮೇಲೆ ಮತ್ತೆ ಕುಚ್ಚು ಕಟ್ಟೋಕ್ಕೆ ಜಾಗ ಬಿಡಬೇಕು. 2 ಬೀಡು 1 ಕುಚ್ಚು 2 ಬೀಡು 1 ಕುಚ್ಚು ಈ ಥರ ಬರೋ ಥರ ಮಾಡ್ಕೊಂಡಿದ್ದೀನಿ. ಫುಲ್ ಡಿಸೈನ್ ಇದೇ ಥರ ಇದೆ. ನೋಡಿ, ಈಗ 4 ಚೈನ್ ಹಾಕ್ಕೊಂಡಿದ್ದೀನಿ. ಚೈನ್ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟು ಗ್ಯಾಪ ಬಿಟ್ಟು ನಾವು ಇದನ್ನು ಇದು ಮಾಡ್ಕೊಳ್ಬೇಕು. ಈ ಥರ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಕ್ರೋಷಾ ಮೇಲೆ ದಾರ ಬೀಡ್ ಹಾಕ್ಕೊಂಡು ದಾರ ಒಳಗಡೆಯಿಂದ ತೂರಿಸ್ಕೊಂಡು ಲಾಕ್ ಮಾಡೋದು. ನಾನು ಹಳೆ ವಿಡಿಯೋದಲ್ಲೆಲ್ಲ ನೋಡಿರೋ ಡಿಸೈನೇ ಇದು, ಸೇಮ್ ಅದೇ ಥರನೇ. ಡೈರೆಕ್ಟು ಸೂಜಿ ಮೇಲೆ ಒಂದ್ಸತಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಡೈರೆಕ್ಟು ಡಬಲ್ ಸೂಜಿ ಮೇಲೆ ದಾರ ತೊಗೊಂಡು ಡೈರೆಕ್ಟ್ ಡಬಲ್ ಕ್ರೋಷನ ಪಲ್ಲುಗೆ ಮಾಡಿ ಮತ್ತೆ ಪಲ್ಲುನಲ್ಲಿ ಲಾಕ್ ಮಾಡೋಕ್ಕೆ ಹೋಗ್ಬಿಡಿ. ಡೈರೆಕ್ಟ್ ಡಬಲ್ ಕ್ರೋಷನ ಡೈರೆಕ್ಟ್ ಮಾಡಿದ್ರೆ ಅದು ಹೈಟ್ ಕರೆಕ್ಟಾಗಿ ಬರುತ್ತೆ. 4 ಡಬಲ್ ಕ್ರೋಷೆ ಆದಮೇಲೆ ಮತ್ತೊಂದು ಬೀಡ್ ಹಾಕ್ಕೊಳ್ಳೋದು. ಎಲ್ಲೆಲ್ಲಿ 4 ಚೈನ್ ಗ್ಯಾಪ್ ಇಟ್ಟಿದ್ದೀವೋ ಅಲ್ಲೆಲ್ಲ ಕುಚ್ಚು ಬರುತ್ತೆ. ಎಲ್ಲೆಲ್ಲಿ ಬೀಡ್ ಹಾಕ್ಕೊಂಡಿದ್ದೀವೋ ಅದು ಬೀಡ್ ಅಷ್ಟೇ. ಇದು ಸಿಂಪಲ್ ಡಿಸೈನು, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ತೀರಾ ಹೆವಿ ಅನ್ಸೋಕ್ಕಲ್ಲ. ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡ್ಬೋದು ಸೀರೆಗಳಿಗೆ. ಇದೇ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡಿ ಆ ಚೈನ್ ಗ್ಯಾಪಲ್ಲಿ ಎಲ್ಲೆಲ್ಲಿ ಕುಚ್ಚು ಕಟ್ಟಕ್ಕೆ ಗ್ಯಾಪ್ ಇಟ್ಟಿದ್ದೀವೋ ಅದು ಕುಚ್ಚು ಕಟ್ಕೊಳ್ಳೋದು ಅಷ್ಟೇ. ಆಮೇಲೆ ತೋರಿಸ್ತೀನಿ ನಾನು ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗಿದೆ ಅಂತ. ಫುಲ್ ವಿಡಿಯೋನ ನೋಡಿ.
ನೋಡಿ ಎಲ್ಲೆಲ್ಲಿ ನಾನು 4 ಚೈನ್ ಗ್ಯಾಪ್ ಬಿಟ್ಟಿದ್ದೆ ಅಲ್ಲೆಲ್ಲ ಕುಚ್ಚು ಕಟ್ಕೊಂಡಿದ್ದೀನಿ. ಒಂದು ಪಿಂಕು, ಒಂದು ಬಾರ್ಡರ್ ಕಲರು, ಒಂದು ಸಿಲ್ವರ್ ಕಲರು. ಸೀರೆನಲ್ಲಿ ಸಿಲ್ವರ್ ಕಲರು ವರ್ಕ್ ಇದೆ, ಹಂಗಾಗಿ ಆ ಥರ ಕಟ್ಕೊಂಡಿರೋದು. ಫುಲ್ ಸೀರೆ ಇದೆ ಥರ ಕಟ್ಟಿರೋದು. ಸಿಂಪಲ್ ಡಿಸೈನು, ನೋಡೋಕೆ ತುಂಬ ಚೆನ್ನಾಗಿದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಯಾರ್ಯಾರು ವೀಡಿಯೋನ ಇಲ್ಲಿ ತನಕ ನೋಡ್ತಾ ಇದ್ದೀರೋ, ಥ್ಯಾಂಕ್ ಯು ಫಾರ್ ವಾಚಿಂಗ್.